ನನಗೆ 15 ವರ್ಷಗಳಿಂದ ನನಗೆ ಜಾಯಿಂಟ್ ಪೈನ್. ಆ ಪೈನು ಯಾರಿಗೂ ಕೂಡ ಬರಬಾರ್ದು, ಬಂದ್ಬಿಟ್ರೆ ತುಂಬಾ ಕಷ್ಟ. ನಾನು ಅನುಭವಿಸಿದಂಥ ನೋವನ್ನು ಯಾರು ಕೂಡ ಅನುಭವಿಸ್ಬಾರ್ದು ಹಾಗಂತ ಅನ್ಕೊಂಡಿದ್ದಂಥ ದಿವಸಗಳು ಕೂಡ ಇದೆ. ಮಂಡಿ ತುಂಬ ನೋವುತ್ತೆ, ಮಂಡಿ ನೋವುತ್ತೆ, ಕಾಲಿನ ಕೆಳಗಡೆ ಭಾಗ ತುಂಬ ನೋವುತ್ತೆ, ಒಂದು ಹೆಜ್ಜೆ ಇಡೋಕ್ಕಾಗಲ್ಲ, ತೊಡೆ ತುಂಬಾ ಊದ್ಕೊಂಡಿರುತ್ತೆ, ಮಂಡಿ ತೊಡೆ ಎಲ್ಲ ಊದ್ಕೊಂಡಿರುತ್ತೆ, ಇಷ್ಟು ದಪ್ಪ ಇರುತ್ತೆ. ಆ ಒಂದು ಶರೀರನ ನನ್ನಿಂದ ಹೊರೋದಕ್ಕೆ ಆಗಲ್ಲ, ನನ್ನ ದೇಹನ ನನಗೇನೆ ಹೊರಕ್ಕಾಗಲ್ಲ, ಅಷ್ಟು ಭಯಂಕರ ಕಷ್ಟ. ಮಲಗಿದ್ರೆ ಎತ್ತಬೇಕು, ನಮ್ಮನೆಯಲ್ಲಿ ಬಂದು ಎತ್ತವರು, ಯಾರದೇ ಸಹಾಯ ಇಲ್ಲದೆ ನಾನಾಗಿ ಎದ್ದೇಳೋದಿಕ್ಕಾಗಲ್ಲ, ಯಾಕೆಂದ್ರೆ ನನ್ನ ದೇಹ ಅಷ್ಟು ಭಾರ. ದೇವ್ರು ನಿಮ್ಮನ್ನು ನೋಡುತ್ತಾರೆ, ನಿಮಗೆ ಅದ್ಭುತ ಮಾಡಲು ಸಿದ್ಧವಾಗಿದ್ದಾರೆ. ಆದರೆ ಹೃದಯದಲ್ಲಿ ಕೈತನ ಇದೆ ಅಲ್ಲ, ಯಾರ ಮೇಲೆ ದ್ವೇಷ ಇಟ್ಟುಕೊಂಡಿದ್ದೀರಲ್ಲ? ನಿಮ್ಮ ಮನೆಯಲ್ಲಿರುವವರು ಅತ್ತೆ ಮಾವ ನಾದಿನಿ ಅಥವಾ ಸೊಸೆ ಯಾರೊಬ್ಬರ ಕುರಿತಾದ ಕೈತನ ನಿಮಗೆ ಹೃದಯದಲ್ಲಿ ಹಾಗೆ ಇದೆ, ಅದಕ್ಕೆ ದೇವರು ನಿಮಗೆ ಅದ್ಭುತ ಮಾಡಲು ಆಗುತ್ತಿಲ್ಲ ಎಂದು ಹೇಳಿರಿ. ನಾನು ಅದನ್ನು ಅರಿಕೆ ಮಾಡುತ್ತೇನೆ, ಮನಪೂರ್ವಕವಾಗಿ ಅವರನ್ನು ಕ್ಷಮಿಸುತ್ತೇನೆ, ನನಗೆ ನೀವು ಅದ್ಭುತ ಮಾಡಬೇಕೆಂಬುದಾಗಿ ಪ್ರಾರ್ಥಿಸಿ ನೋಡಿರಿ, ತಕ್ಷಣ ನಿಮಗೆ ಇಂದು ಅದ್ಭುತ ನಡೆಯುತ್ತದೆ. ಪ್ರಿಯರಾದವರೇ, ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮ ಅದ್ಭುತದ ಸಮಯ ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ವಂದಿಸಿ ಆಹ್ವಾನಿಸುತ್ತೇವೆ. ನನ್ನ ಕೆಲಸಗಳನ್ನು ನಾನೇ ಮಾಡಿಕೊಳ್ಳಬೇಕೆಂದು ಆಸೆ ಪಡುತ್ತೇನೆ. ನನಗೆ ಸಹಾಯ ಮಾಡಲು ವ್ಯಕ್ತಿಗಳಿದ್ದಾರೆ, ಆದರೆ ಅವರಿಗೆ ಭಾರವಾಗಿರಲು ನಾನು ಬಯಸುವುದಿಲ್ಲ. ನನ್ನ ಕೆಲಸಗಳನ್ನು ನನ್ನ ಕಾರ್ಯಗಳನ್ನು ನಾನೇ ಮಾಡಿಕೊಂಡರೆ ನನಗೆ ಯಾವುದೇ ಸಮಸ್ಯೆ ಇಲ್ಲ ಎಂಬುದಾಗಿ ನಿಮ್ಮ ವ್ಯಾಧಿಯ ಮಧ್ಯೆ ಇಲ್ಲ ಏನೋ ಒಂದು ಬಲಹೀನತೆ ಮಧ್ಯದಲ್ಲಿ ತವಕದಿಂದ ಇದ್ದೀರಾ? ನಿಮಗೆ ಬಿಡುಗಡೆ ಕೊಡಲು ಒಬ್ಬರಿಂದ ಸಾಧ್ಯ, ಆತನೇ ಯೇಸು ಕ್ರಿಸ್ತನು. ಆತನಿಗೆ ಅಸಾಧ್ಯವಾದ ಕಾರ್ಯವೂ ಯಾವುದೂ ಇಲ್ಲ. ಖಂಡಿತವಾಗಿಯೂ ನಿಮ್ಮ ರೋಗವನ್ನು ಬಲಹೀನತೆಯನ್ನು ಬದಲಾಯಿಸಲು ಶಕ್ತನಾಗಿದ್ದಾನೆ. ನಿಮ್ಮ ನಂಬಿಕೆಯು ಬಲಗೊಳ್ಳುವಂತೆ ಕೊಲತವೆಲ್ಲಗೆ ಸೇರಿದ ಸಹೋದರಿ ಎಸ್ತರ್ ರಾಣಿ ತನ್ನ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ. ನೀವು ಇದನ್ನು ಮುಂದುವರೆದು ನೋಡಿರಿ, ಖಂಡಿತವಾಗಿ ನಿಮಗೆ ಈ ಸಾಕ್ಷ್ಯ ಆಶೀರ್ವಾದವಾಗಿರುತ್ತದೆ. ಅದರ ನಂತರ ಸಹೋದರ ಮೋಹನ್ ಸಿಲಾಜರಸ್ ಅವರು ನಿಮ್ಮ ಬಲಹೀನತೆ ನೀಗುವಂತೆ, ವ್ಯಾಧಿಗಳಿಂದ ನೀವು ಬಿಡುಗಡೆಯನ್ನು ಹೊಂದುವಂತೆ ದೇವರ ವಾಕ್ಯವನ್ನು ಹಂಚಿಕೊಂಡು ವಿಶೇಷವಾಗಿ ಭಾರದಿಂದ ಪ್ರಾರ್ಥಿಸಲಿದ್ದಾರೆ. ನೀವು ನಂಬಿಕೆಯಿಂದ ದೇವರ ಸಂದೇಶವನ್ನು ಕೇಳಿರಿ, ಸೇರಿ ಪ್ರಾರ್ಥನೆ ಮಾಡಿರಿ. ಖಂಡಿತವಾಗಿ ದೇವರು ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತವನ್ನು ಕಟ್ಟಲೆ ಇಡುವರು. ಇದು ನಿಮ್ಮ ಅದ್ಭುತದ ಸಮಯ. ನನ್ನ ಹೆಸರು ಎಸ್ತರ್ ರಾಣಿ, ನಮ್ಮದು ಕನ್ಯಾಕುಮಾರಿ ಜಿಲ್ಲೆ ಕೊಳತು ವೇಳೆ ಸ್ವಂತ ಊರು. ನನಗೊಬ್ಬ ಮಗ ಇದ್ದಾನೆ. ನನಗೆ 15 ವರ್ಷಗಳಿಂದ ಒಂದು ಸಮಸ್ಯೆ ನನ್ನ ಶರೀರದಲ್ಲಿತ್ತು. ಅದೇನು ಅಂತಂದರೆ ನನಗೆ ಜಾಯಿಂಟ್ ಪೈನ್. ಆ ಪೈನು ಯಾರಿಗೂ ಕೂಡ ಬರಬಾರ್ದು, ಬಂದ್ಬಿಟ್ರೆ ತುಂಬ ಕಷ್ಟ. ನಾನು ಅನುಭವಿಸಿದಂಥ ನೋವನ್ನು ಯಾರೂ ಕೂಡ ಅನುಭವಿಸ್ಬಾರ್ದು ಹಾಗಂತ ಅಂದ್ಕೊಂಡಿದ್ದಂಥ ದಿವಸಗಳು ಕೂಡ ಇದೆ. ಮಂಡಿ ತುಂಬ ನೋವುತ್ತೆ, ಮಂಡಿ ನೋವುತ್ತೆ, ಕಾಲಿನ ಕೆಳಗಡೆ ಭಾಗ ತುಂಬ ನೋವುತ್ತೆ, ಒಂದು ಹೆಜ್ಜೆ ಇಡೋಕ್ಕಾಗಲ್ಲ, ತೊಡೆ ತುಂಬಾ ಊದ್ಕೊಂಡಿರುತ್ತೆ, ಮಂಡಿ ತೊಡೆ ಎಲ್ಲ ಊದ್ಕೊಂಡಿರುತ್ತೆ, ಇಷ್ಟು ದಪ್ಪ ಇರುತ್ತೆ. ಆ ಒಂದು ಶರೀರನ ನನ್ನಿಂದ ಹೊರೋದಕ್ಕೆ ಆಗಲ್ಲ, ನನ್ನ ದೇಹನ ನನಗೇನೆ ಹೊರಕ್ಕಾಗಲ್ಲ, ಅಷ್ಟು ಭಯಂಕರ ಕಷ್ಟ. ಮಲಗಿದ್ರೆ ಎತ್ತಬೇಕು, ನಮ್ಮನೆಯಲ್ಲಿ ಬಂದು ಎತ್ತವರು, ಯಾರದೇ ಸಹಾಯ ಇಲ್ಲದೆ ನಾನಾಗಿ ಎದ್ದೇಳೋದಿಕ್ಕಾಗಲ್ಲ, ಯಾಕೆಂದರೆ ನನ್ನ ದೇಹ ಅಷ್ಟು ಭಾರ. ಹಾಗಾಗಿ ಅವ್ರ ಸಹಾಯ ಇಲ್ದಲೆ, ನಮ್ಮ ಹಸ್ಬೆಂಡ್ ಸಹಾಯ ಇಲ್ದಲೆ ನನಗೆ ಏನು ಕೆಲಸ ಮಾಡೋದಕ್ಕೂ ಆಗಲ್ಲ, ಒಂದು ಮೆಟ್ಲತ್ತಕ್ಕಾಗಲ್ಲ. ನನ್ನ ತೊಡೆನ ಎತ್ತಿ, ನನ್ನ ಕಾಲನ್ನ ಈ ಥರ ಎತ್ತಿ ಇಡಬೇಕು, ನಾನು ಈ ಥರ ಕಾಲನ್ನ ಎತ್ತಿ ಇಟ್ಕೊಂಡು ಮೇಲಿಡಬೇಕು, ಇಲ್ಲಾಂದರೆ ನಾನು ಯಾರನ್ನಾರ ಗಟ್ಟಿಯಾಗಿ ಇಟ್ಕೊಂಡು ಮೆಲ್ಲಗೆ ಕರ್ಕೊಂಡು ಬರೋರು. ನನಗೆ ಜೀವ ಇತ್ತೇ ಹೊರತು ದೇಹದಲ್ಲಿ ಯಾವುದೇ ಬಲ ಇಲ್ಲ, ಸ್ವಲ್ಪನೂ ಬಲ ಇರಲಿಲ್ಲ. ಈ ರೋಗದಿಂದ ನಾನು ಅಷ್ಟೊಂದು ಕಷ್ಟಪಟ್ಟೆ. ಕಷ್ಟ ಅಂತಂದರೆ ಅನ್ನ ತಗೊಂಡು ಬಾಯಿಗಿಟ್ಕೊಳ್ಳೋಕ್ಕೂ ಕೂಡ ನನ್ನ ಕೈ ನಡುಗೋದು, ನನ್ನ ಬಾಯಲ್ಲಿ ಊಟ ಈ ಥರ ಇಡೋದಕ್ಕೂ ಕೂಡ ಕೈ ನಡುಗೋದು, ಹೊಟ್ಟೆ ತುಂಬ ಊಟ ಮಾಡೋಕ್ಕಾಗ್ತಿರ್ಲಿಲ್ಲ. ಈ ರೋಗದಿಂದ ನಾನು ಅಷ್ಟು ಕಷ್ಟಪಟ್ಟೆ. 15 ವರ್ಷ ನಾನು ಪಟ್ಟ ಕಷ್ಟನ ಹೊರಗಡೆ ಹೇಳೋಕ್ಕೆ ಆಗಲ್ಲ, ಅಷ್ಟೊಂದೆಲ್ಲ ಕಷ್ಟಪಟ್ಟಿದ್ದೀನಿ. ನಾವು ಆಸ್ಪತ್ರೆಗೆ ಹೋದರೂ ಕೂಡ ಯಾವುದೇ ಬಿಡುಗಡೆ ಸಿಗಲಿಲ್ಲ, ತುಂಬ ಕಾಲ ಟ್ರೀಟ್ಮೆಂಟ್ ತೊಗೊಂಡ್ರೂ ಏನೂ ಆಗಿಲ್ಲ, ಆವಾಗೇನು ಸರಿಯಾಗುತ್ತೆ ಆಮೇಲೆ ಮತ್ತೆ ಬರುತ್ತೆ. ಆ ಥರ ಇರಬೇಕಾದ್ರೆ 2018 ಮೈಲಾಡಿಯಲ್ಲಿ ನಾಲ್ಮಾವಡಿಯಿಂದ ಮೋಹನನ್ನ ಅವರು ಮೀಟಿಂಗ್ ಇಟ್ಟರು. ಆ ಥರ ಇಟ್ಟಾಗ ಸರಿ ನಾವು ಹೋಗಿ ನೋಡ್ಕೊಂಡು ಬರೋಣ ಅಂತ ನಾವು ವ್ಯಾನ್ ಮಾಡಿಕೊಂಡು ಚರ್ಚಿಂದ ನಾವೆಲ್ಲ ಹೋದ್ವು.
ಹೋಗಿ ನೋಡ್ಕೊಂಬರೋಣ ಅಂತಾನೆ ನಾನು ಹೋಗಿದ್ದು. ಹೋಗ್ಬೇಕಾದ್ರೆ ನನ್ನ ಕೈ ಹಿಡ್ಕೊಂಡೆ ಗಾಡಿಗೆ ಹತ್ಸಿದ್ರು, ನನಗೆ ಹತ್ತಕ್ಕಾಗಲ್ಲ ಅಷ್ಟು ಪೈನ್. ಅವರೇ ಹತ್ಸಿ ಅವರೇ ಇಳಿಸಿದ್ರು. ಸರಿ ಅಂತ ಆ ಮೀಟಿಂಗ್ ಅದಕ್ಕೆ ಬಂದ್ವಿ. ಬಂದಾಗ ಎಲ್ಲರೂ ಕೂತ್ಕೊಂಡಿದ್ರು, ನನಗೆ ಕೂತ್ಕೊಳಕ್ಕೂ ಆಗ್ತಿರ್ಲಿಲ್ಲ. ನನ್ನ ಕಾಲನ್ನ ಉದ್ದಕ್ಕೆ ಚಾಚಿಕೊಂಡು ಕೂತಿದ್ದೆ. ಆಮೇಲೆ ಅಣ್ಣ ಹೇಳಿದ್ರು ಎಲ್ಲರೂ ಎದ್ದು ನಿಂತ್ಕೊಂಡು ಪ್ರಾರ್ಥನೆ ಮಾಡಿ. ಆಗ ನನಗೆ ಎದ್ದೇಳಕ್ಕೂ ಆಗಿಲ್ಲ. ಪಕ್ಕದಲ್ಲಿದ್ದವರು ನನ್ನನ್ನು ಮೇಲೆ ಕೆತ್ತಿದ್ರು. ಮೋಹನ್ ಅಣ್ಣ ಹೇಳಿದ್ರು ಒಂದು ಶಕ್ತಿ ಹೊರಟು ಬರ್ತಾ ಇದೆ. ಆಮೇಲೆ ರಾಣಿ ಅಂತ ಹೇಳಿದ್ರು, ಹೆಸರು ರಾಣಿ ಅಂತ ಹೇಳಿದ್ರು. ನಾನು ಅಂದ್ಕೊಂಡೆ ರಾಣಿ ಅಂತಂದರೆ ಈ ಜಾಗದಲ್ಲಿ ರಾಣಿ ಅಂತ ಎಷ್ಟೋ ಜನ ಇರ್ತಾರೆ, ಯಾವ ರಾಣಿ ಅಂತ ಗೊತ್ತಿಲ್ಲ, ಹಾಗಾಗಿ ಬಿಡುಗಡೆ ನನಗಲ್ಲ ಅಂತ ಅಂದ್ಕೊಂಡೆ. ನನ್ನ ಪೂರ್ತಿ ಹೆಸರು ಎಸ್ತರ್ ರಾಣಿ, ಹಾಗಾಗಿ ಎಸ್ತರ್ ರಾಣಿ ಅಂತ ಕರೆದ್ರೆ ನನಗೆ ಬಿಡುಗಡೆ, ಇಲ್ಲ ಅಂದರೆ ಇದು ನನ್ನ ಬಿಡುಗಡೆ ಅಲ್ಲ ಹಾಗಂತ ಪ್ರೇಯರ್ ಮಾಡಿಕೊಂಡು ನಾನು ಅಲ್ಲೇ ನಿಂತಿದ್ದೆ. ನೆಕ್ಸ್ಟ್ ಸೆಕೆಂಡಲ್ಲೇ ಹೇಳಿದ್ರು, ರಾಣಿ ದೇವರ ಕರ ನಿಮ್ಮನ್ನು ಮುಟ್ಟುತ್ತಿದೆ, ರಾಣಿ ದೇವರ ಶಕ್ತಿ ನಿಮ್ಮೊಳಗೆ ಇಳಿದು ಬರುತ್ತಿದ. ಎಸ್ತರ್ ರಾಣಿ ಎಂಬುದೇ ನಿಮ್ಮ ಪೂರ್ತಿ ಹೆಸರು. ದೇವರ ಶಕ್ತಿ ನಿಮ್ಮ ಶರೀರದಲ್ಲಿ ಇಳಿದು ಬರುತ್ತಿದ. ಅಯ್ಯೋ ನಿಮ್ಮ ಶರೀರದಲ್ಲಿ ಹೇಳಲಾಗದ ಒಂದು ವೇದನೆ, ಯೇಸುವಿನ ನಾಮದಲ್ಲಿ ಇಂದಿಗೆ ಅದು ನೀಗುತ್ತಿದ. ಎಸ್ತರ್ ರಾಣಿ ನನ್ನ ಹೆಸರಲ್ವಾ, ನನಗೆ ಬಿಡುಗಡೆ ಸಿಗದು ಅಂತನ್ಬಿಟ್ಟು ಪ್ರೇಯರ್ ಮಾಡ್ತಾ ಇರಬೇಕಾದ್ರೆ ಅಣ್ಣ ಆ ವೇದಿಕೆಯಿಂದ ಮಳೆ ಬರಬೇಕಾದ್ರೆ ಮಿಂಚು ಹೊಡೆಯುತ್ತಲ್ಲ ಆ ಥರ ಮಿಂಚು ಹೊಡೀತು. ಆ ಬೆಳಕು ಬಂದ್ಬಿಟ್ಟು ಹಾಗೆ ನನ್ನ ಮೇಲೆ ಬಿದ್ದಂಗೆ ನನಗೆ ಅನ್ನಿಸ್ತು. ಆ ಥರ ಬಿದ್ದಿದ ತಕ್ಷಣ ನನಗೆ ಗೊತ್ತಿಲ್ಲದಲ್ಲೇ ನಾನು ಅನ್ಯ ಭಾಷೆಯಲ್ಲಿ ಮಾತಾಡಿಕೊಂಡು ಹಾಗೆ ನಿಂತಿರುವಾಗ ಕಾಲೆಲ್ಲ ಜುಮು 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 ಅಂತ ಆ ನೀರು ಬಂದು ಬತ್ತು ಹೋದಂಗೆ ಹಾಗೆ ಕೆಳಗಡೆ ಇಳಿದಂಗೆ ನನಗೆ ಆ ಥರ ಫೀಲಿಂಗ್ ಆಯಿತು. ತಕ್ಷಣ ನಾನು ಸಾಕ್ಷಿ ಹೇಳೋದಕ್ಕೆ ವೇದಿಕೆ ಹತ್ರ ಓಡ್ ಹೋದೆ. ಓಡ್ ಹೋಗಿ ಅಣ್ಣನ ಹತ್ರ ಸಾಕ್ಷಿ ಹೇಳಿದೆ. ಅಣ್ಣ ಏನ್ ನಡೀತು ಅಂತ ಕೇಳಿದ್ರು. ಮೈಕೈ ನೋವು ತುಂಬಾನೇ ಇರೋದು, ಆಗ ನಾನು ಪ್ರಾರ್ಥನೆ ಮಾಡ್ತಿದ್ದೆ ನನಗೆ ಬಿಡುಗಡೆ ಬೇಕು ಅಂತ. ಹೌದು, ಎಲ್ಲ ಜಾಯಿಂಟ್ಗಳು ನೋವೋದು, ಮಂಡಿ ಎಲ್ಲ ತುಂಬಾನೇ ನೋವೋದು. ಏನು ನಡೆಯಿತು? ನಾನು ಈಗ ಪ್ರೇಯರ್ ಮಾಡ್ತಾ ಇದ್ದೆ, ಅವಾಗ ನೀವು ರಾಣಿ ಅಂತ ಕರೆದ್ರಿ, ನೋವು ನೀಗ್ತಿದೆ ಅಂತ ಹೇಳಿದ್ರಿ, ನನಗೆ ಒಂಥರ ಶಾಕ್ ಹೊಡೆದಂಗಾಯ್ತು. ಅವಾಗ ನಾನು ರಾಣಿ ಅಂತ ಎಷ್ಟು ಜನ ಬಂದಿರ್ತಾರೆ, ಏಸಪ್ಪ ನನ್ನ ಪೂರ್ತಿ ಹೆಸರು ಹೇಳಿ ಅಂತ ಹೇಳಿದೆ. ಆಗ ನೀವು ಎಸ್ತರ್ ರಾಣಿ ಅಂತ ಕರೆದು ಜಾಯಿಂಟ್ ಪೈನ್ ಎಲ್ಲ ಹೋಗ್ತಾ ಇದೆ ಅಂತ ಹೇಳಿದ್ರಿ. ಆಮೇನ್. ಆಗ ಆ ಕ್ಷಣದಲ್ಲೇ ನನಗೆ ಬಿಡುಗಡೆ ಆಯ್ತು. ಹಲ್ಲೆಲೂಯಾ. ನೋಡಿರಿ, ಅದ್ಭುತವನ್ನು ಗಮನಿಸಿ, ಇದನ್ನು ಮನುಷ್ಯರಿಂದ ಮಾಡಲು ಆಗದು. ದೇವರು ರಾಣಿ ಎಂಬುದಾಗಿ ಕರೆದರು, ಆ ಕ್ಷಣದಲ್ಲೇ ದೇವರು ಅವರನ್ನು ಮುಟ್ಟಿದರು. ಆದರೂ ಅವರು ಹೇಳುತ್ತಾರೆ, ಎಷ್ಟೋ ರಾಣಿ ಇರುತ್ತಾರೆ ದೇವರ, ನನ್ನ ಪೂರ್ತಿ ಹೆಸರು ಹೇಳಬೇಕು. ನನಗೆ ಅದೆಲ್ಲ ಹೇಗೆ ಗೊತ್ತು? ಇದು ಕರ್ತನಿಗೆ ಗೊತ್ತು. ಇವಾಗ ನನಗೆ ಆ ನೋವು ಏನು ಇಲ್ಲ, ಜಾಯಿಂಟ್ ಪೈನ್ ಆಗಲಿ ಬೇರೆ ಯಾವುದೇ ನೋವು ಕೂಡ ಇಲ್ಲ. ಇವಾಗ ನಾನು ಎಲ್ಲ ಕೆಲಸಗಳನ್ನು ಮಾಡ್ತೀನಿ, ನಾನೇ ಹೋಗಿ ಬೇರೆಯವರಿಗೆ ಹೆಲ್ಪ್ ಮಾಡಬೇಕು ಅಂದರೆ ಮಾಡ್ತೀನಿ. ಅಷ್ಟು ಮಟ್ಟಿಗೆ ದೇವರು ನನ್ನ ಗುಣ ಮಾಡಿದ್ದಾರೆ. ಬಸ್ಸಿಗೆ ಹೋಗ್ಬೇಕೋ ಎಲ್ಲಿಗೆ ಹೋಗ್ಬೇಕೋ ಪಟಪಟ ಅಂತ ಕೆಲಸ ಮುಗಿಸಿ ನಾನು ಬೇಗ ಹೋಗ್ಬಿಡ್ತೀನಿ. ಅಷ್ಟು ಮಟ್ಟಿಗೆ ನಾನು ಇವಾಗ ಸ್ಪೀಡಾಗಿ ಕೆಲಸ ಮಾಡ್ತೀನಿ, ತುಂಬ ಚುರುಕಾಗಿದ್ದೀನಿ. ನನಗೆ ವಯಸ್ಸು ನೋಡಿದ್ರೆ ಈಗ 55 ಆಯಿತು, ಆದ್ರೂ ಒಳ್ಳೆ ಯೌವನಸ್ಥೆ ಥರ ಓಡಾಡ್ತಿದ್ದೀನಿ. ಅಷ್ಟು ಮಟ್ಟಿಗೆ ದೇವರು ನನಗೆ ಸೌಖ್ಯ ಕೊಟ್ಟಿದ್ದಾರೆ. ನನಗೆ ಸೌಖ್ಯ ಕೊಟ್ಟಂಥ ಯೇಸಪ್ಪನಿಗೆ ಸ್ತೋತ್ರ. ಪ್ರಾರ್ಥನೆ ಮಾಡಿದಂಥ ಅಣ್ಣನಿಗೂ ವಂದನೆ. ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಸೌಖ್ಯವಾಗಿದ್ದೀರಾ? ಆರೋಗ್ಯ ಇಲ್ಲದೆ ಕಷ್ಟಪಡುತ್ತೀರಾ? ಯೇಸು ಇಂದು ನಿಮ್ಮನ್ನು ಗುಣ ಮಾಡುವನು. ಅದಕ್ಕೆ ತಾನೇ ಈ ಒಂದು ನಿಮ್ಮ ಅದ್ಭುತದ ಸಮಯ ಎಂಬಂಥ ಕಾರ್ಯಕ್ರಮ, ಈ ಸಾಕ್ಷಿಗಳು, ಪ್ರಾರ್ಥನೆ, ಇದನ್ನೆಲ್ಲ ನೋಡುತ್ತಾ ಇದ್ದೀರಿ. ಒಂದು ಸಾಕ್ಷಿಯನ್ನು ಕೇಳಿದಿರಲ್ಲ, ಎಸ್ತರ್ ರಾಣಿ ಎಂಬಂಥ ಸಹೋದರಿಗೆ ದೇವರು 15 ವರ್ಷಗಳಿಂದ ಇದ್ದಂಥ ಮಂಡಿ ನೋವು, ಜಾಯಿಂಟ್ ಪೇನ್, ಆ ರೀತಿಯಾಗಿ ಅದು ಸಂಧಿವಾತದ ಕೆಲವೊಂದು ಲಕ್ಷಣಗಳು, ಆರ್ಥ್ರೈಟಿಸ್ ಎಂಬುದಾಗಿ ಕರೆಯುತ್ತಾರೆ, ಅದು ಜಾಯಿಂಟ್ ಜಾಯಿಂಟ್ ಮೂಳೆಗಳೆಲ್ಲ ಬಹಳ ನೋವುತ್ತದೆ. 15 ವರ್ಷಗಳಿಂದ ಕಷ್ಟಪಟ್ಟವರಿಗೆ ಯೇಸು ಒಂದೇ ದಿನದಲ್ಲಿ ಗುಣ ಮಾಡಿದನು, ನಿಮಗೆ ಮಾಡುವುದಿಲ್ಲವಾ? ನೀವು ಈ ರೀತಿ ವಾತ ರೋಗಗಳಿಂದ ಕಷ್ಟಪಡುತ್ತಾ ಇದ್ದೀರಾ? ಸಂಧಿವಾತ, ಪಾರ್ಶ್ವವಾಯು, ಈ ರೀತಿ ಅನೇಕ ವಾತ ರೋಗಗಳಿವೆ. ಆ ರೀತಿ ನೀವು ವಾತ ರೋಗದಿಂದ ಕಷ್ಟಪಡುತ್ತಾ ಇದ್ದೀರಾ? ಶರೀರದ ಜಾಯಿಂಟ್ಗಳೆಲ್ಲ ನೋವುತ್ತಾ ಇದೆ, ಆ ರೀತಿ ರೋಗಗಳಲ್ಲಿ ಕಷ್ಟಪಡುತ್ತಾ ಇದ್ದೀರಾ? ಇಂದು ಯೇಸು ನಿಮ್ಮನ್ನು ಗುಣ ಮಾಡುವನು. ಆ ಸಹೋದರಿಗೆ ಗುಣ ಮಾಡಿದ ದೇವರು ನಿಮಗೆ ಮಾಡುವುದಿಲ್ಲವಾ? ಆತನು ಪಕ್ಷಪಾತವುಳ್ಳಂಥ ದೇವರಲ್ಲ, ನಿಮ್ಮನ್ನು ಆತನು ಪ್ರೀತಿಸುತ್ತಾನೆ, ನೀವು ಪಡುವಂಥ ಕಷ್ಟಗಳನ್ನು ನೋಡುತ್ತಾ ಇದ್ದಾನೆ, ಯಾಕೆ ಆತನು ಗುಣ ಮಾಡುತ್ತಾನೆ? ಮತ್ತಾಯ 8:17 ಯೇಸುಕ್ರಿಸ್ತನು ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಶಿಲುಬೆಯಲ್ಲಿ ಹೊತ್ತನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದರೆ ನಿಮ್ಮ ನೋವುಗಳು, ವೇದನೆಗಳು, ಮಂಡಿ ನೋವು, ಆ ಮೂಳೆಗಳಲ್ಲಿರುವಂಥ ಆ ನೋವು, ವೇದನೆ, ಎಲ್ಲ ಬೇನೆಗಳನ್ನು ಆತನು ಶಿಲುಬೆಯಲ್ಲಿ ಹೊತ್ತನು. ಯಾಕೆ? ಆತನ ಬಾಸುಂಡೆಗಳಿಂದ ನಮ್ಮನ್ನು ಗುಣ ಮಾಡುವುದಕ್ಕೆ.
ಅದಕ್ಕೆ ನಾವು ಪ್ರಾರ್ಥಿಸುವಾಗ ಯಾರೊಬ್ಬರು ಮುಟ್ಟಿದ ಹಾಗೆ ಇತ್ತು, ಒಂದು ಕರ ನನ್ನನ್ನು ಮುಟ್ಟಿತ್ತು, ತಕ್ಷಣವೇ ವ್ಯಾಧಿ ಮರೆಯಾಯಿತು, ಹೀಗೆಲ್ಲ ಹೇಳುವಂಥ ಅನೇಕರ ಸಾಕ್ಷಿಗಳನ್ನು ನೀವು ಕೇಳುತ್ತೀರಿ. ಈಗ ಆತನ ಕರವು ನಿಮಗಾಗಿ ಚಾಚಲ್ಪಟ್ಟಿದೆ, ಆತನಿಂದ ನಿಮ್ಮನ್ನು ಗುಣಮಾಡಲು ಸಾಧ್ಯ, ನಿಮಗೆ ಅದ್ಭುತ ಸೌಖ್ಯ ಕೊಡಲು ಸಾಧ್ಯ, ಬಿಡುಗಡೆಯನ್ನು ಕೊಡಲು ಸಾಧ್ಯ. ನೀವು ಅದನ್ನು ನಂಬಬೇಕು. ನೀವು ನಂಬುವಾಗಲೇ ಅದ್ಭುತ ನಡೆಯುತ್ತದೆ. ನೀವು ನಂಬಿಯೇ ಅದ್ಭುತವನ್ನು ಹೊಂದಿಕೊಳ್ಳಲು ಸಾಧ್ಯ. ನೋಡಿರಿ, ಮಾರ್ಕ 11 ಅಧ್ಯಾಯದಲ್ಲಿ ದೇವರು 24 ವಾಕ್ಯದಲ್ಲಿ ಹೇಳುತ್ತಾರೆ, ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ನೀವು ನಂಬಿ ಕೇಳುವಾಗ, ಹೃದಯದಲ್ಲಿ ಸಂದೇಹ ಪಡದೆ ನಂಬಿ, ದೇವರ ಬಳಿ ಕೇಳುವಾಗ ಖಂಡಿತ ಹೊಂದಿಕೊಳ್ಳುವಿರಿ ಎಂದು ವಾಕ್ಯ ಹೇಳುತ್ತದೆ, ಏಸು ಹೇಳುತ್ತಿದ್ದಾನೆ. ಹಾಗಾದರೆ ನೀವು ನಂಬಬೇಕು. ನೀವು ನಂಬುತ್ತೀರಾ? ಇಂದು ಈಗ ನಿಮಗೆ ಅದ್ಭುತ ನಡೆಯಲಿದೆ. ಈಗ ನಾವು ಪ್ರಾರ್ಥಿಸುವಾಗ ಏಸುವಿನ ಶಕ್ತಿಯು ನಿಮ್ಮ ಮೇಲೆ ಇಳಿಯಲಿದೆ. ಈಗ ನಾವು ಏಸುವಿನ ನಾಮದಲ್ಲಿ ಪ್ರಾರ್ಥಿಸುವಾಗ ಆತನ ಕರವು ನಿಮ್ಮನ್ನು ಮುಟ್ಟಲಿದೆ. ನಿಮ್ಮ ಸಂಧಿವಾತ ರೋಗಗಳೆಲ್ಲ ಮಾರ್ಪಡಲಿದೆ. ಆರ್ಥರೈಟಿಸ್ ಮರೆಯಾಗಲಿದೆ. ಕಣ್ಣಿನಲ್ಲಿರುವ ಸಮಸ್ಯೆ, ಕಿವಿಯಲ್ಲಿರುವಂಥ ಸಮಸ್ಯೆ, ಲಂಗ್ಸ್ನಲ್ಲಿರುವಂಥ ಸಮಸ್ಯೆ, ಹಾರ್ಟ್ ಪ್ರಾಬ್ಲಮ್ ಎಲ್ಲ ಕೂಡ ಮಾರ್ಪಡಲಿದೆ. ನಿಮಗೆ ಅದ್ಭುತ ಸೌಖ್ಯ. ನೀವು ನಂಬುತ್ತೀರಾ? ನೀವು ನಂಬಿದರೆ ಮಾತ್ರ ದೇವರು ಅದ್ಭುತ ಮಾಡುವರು. ಅವರು ನಂಬಿಕೆಯನ್ನು ಎದುರು ನೋಡುತ್ತಾರೆ. ಈಗ ನಂಬಿರಿ. ಅದಕ್ಕೆ ಈ ಸಾಕ್ಷಿ, ನೀವು ಕೇಳುವಾಗ ಇವರಿಗೆಲ್ಲ ಅದ್ಭುತ ಮಾಡಿದಂಥ ದೇವರು ನನಗೂ ಕೂಡ ಮಾಡುವರೆಂಬಂಥ ನಂಬಿಕೆ ನಿಮ್ಮೊಳಗೆ ಬರಬೇಕು. ಅದಕ್ಕೆ ನಾವು ಈ ಸಾಕ್ಷಿಗಳನ್ನು ತೋರಿಸುತ್ತೇವೆ. ನೀವು ಈಗ ಅದನ್ನು ನೋಡಿದ್ದೀರಿ. ಹಾಗಾದರೆ ಇದನ್ನು ನೋಡುವಾಗಲೇ ನಿಮ್ಮೊಳಗೆ ಒಂದು ನಂಬಿಕೆ ಬಂದಿತ್ತಲ್ಲ, ಇನ್ನು ಮೇಲೆ ಆ ನಂಬಿಕೆಯನ್ನು ಅರಿಕೆ ಮಾಡಬೇಕು, ನಿಮ್ಮ ಕಾರ್ಯದಲ್ಲಿ ತೋರಿಸಬೇಕು. ಅಷ್ಟೇ ಸಿಂಪಲ್. ಆದ್ದರಿಂದ ಇಂದು ಈ ದಿನ ಏಸು ಅದ್ಭುತ ಮಾಡುತ್ತಾನೆ, ನಿಮ್ಮನ್ನು ಗುಣ ಮಾಡುತ್ತಾನೆ ಎಂಬುದಾಗಿ ನಂಬಿರಿ. ಅಷ್ಟೇ ಅಲ್ಲ, ದೇವರು ಹೇಳುತ್ತಾರೆ ಮಾರ್ಕ 11:25, ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿರಿ. ನಿಮ್ಮ ಹೃದಯದಲ್ಲಿ ಮತ್ತೊಬ್ಬರ ಕುರಿತಾಗಿ ದ್ವೇಷ, ಕಹಿತನ, ವಿರೋಧವನ್ನು ಸೇರಿಸಿಡಬೇಡಿ. ಆ ಕಹಿತನದ ಬೇರು ನಿಮ್ಮೊಳಗೆ ಕಾಣಬಾರದು ಎಂಬುದಾಗಿ ದೇವರು ಹೇಳುತ್ತಾರೆ. ಹಾಗಾದರೆ ಅನೇಕರ ಪ್ರಾರ್ಥನೆಗೆ ತಡೆ ಏನು ಅಂದರೆ, ಆಶೀರ್ವಾದವನ್ನು ಹೊಂದಿಕೊಳ್ಳುವುದಕ್ಕೆ ತಡೆ ಏನು ಅಂದರೆ, ಈ ಎರಡು ವಾಕ್ಯಗಳಲ್ಲದು ಅಡಕವಾಗಿದೆ. ಒಂದು ನಂಬಿಕೆ, ಇನ್ನೊಂದು ಮತ್ತೊಬ್ಬರನ್ನು ಕ್ಷಮಿಸುವುದು. ಕ್ಷಮಿಸದೆ ಅವರ ಕುರಿತಾಗಿ ಕಹಿತನ ಇಟ್ಟುಕೊಂಡು ಹಾಗೆ ಮಾತನಾಡುತ್ತಾ ಅವರನ್ನು ಯೋಚಿಸುವಾಗಲೇ ದ್ವೇಷ ಬರುವಂತೆ, ಆ ರೀತಿ ಒಂದು ಕಹಿಯಾದ ಅನುಭವದಲ್ಲಿ ಬಾಳುವಂಥದ್ದು, ಆ ರೀತಿ ಇರುವಂಥವರಿಗೆ ದೇವರು ಅದ್ಭುತ ಮಾಡಲು ಆಗದು. ಆದರೆ ನಾನು ಬಹಳ ಹೆಚ್ಚಾಗಿ ನೋಡಿದ್ದೇನೆ, ಈ ಕಹಿತನ ಎಂಬಂಥ ಬೇರು, ಆ ಒಂದು ಪಾಪ ಒಳಗೆ ಇರುವಂಥವರೇ ಅನೇಕರು ಸಂಧಿವಾತದಿಂದ ಕಷ್ಟಪಡುತ್ತಾರೆ. ಆರ್ಥರೈಟಿಸ್ ಎಂಬಂಥ ಆ ರೋಗದಿಂದ ಕಷ್ಟಪಡುತ್ತಾ ಇರುವವರನ್ನು ಲೋಕದೆಲ್ಲೆಡೆ ಅನೇಕ ದೇಶಗಳಲ್ಲಿ ನಾನು ನೋಡಿದ್ದೇನೆ. ಮೇನ್ ರೀಸನ್ ಬಂದು ಅವರ ಹೃದಯದಲ್ಲಿರುವಂಥ ಕಹಿತನವೇ ಅದಕ್ಕೆ ಕಾರಣ. ಅವರು ಅದನ್ನು ಬಿಟ್ಟು ಮನ ತಿರುಗಿದ ಕೂಡಲೇ ವ್ಯಾಧಿ ಮರೆಯಾಗುತ್ತದೆ. ನಮ್ಮ ದೇವರ ಗೂಡಾರದಲ್ಲಿ ಪ್ರತಿ ಗುರುವಾರವೂ ಕೂಡ ಅದ್ಭುತ ಬಿಡುಗಡೆ ಪ್ರಾರ್ಥನೆಯನ್ನು ಇಟ್ಟಿದ್ದೇವಲ್ಲ, ಸ್ವಲ್ಪ ದಿನಗಳ ಹಿಂದೆ ನಾನು ಅದರಲ್ಲಿ ಸಂದೇಶವನ್ನು ಕೊಟ್ಟು ಬಂದ ಜನರಿಗಾಗಿ ಪ್ರಾರ್ಥನೆ ಮಾಡಿದ. ಅದರಲ್ಲಿ ಬಂದು ಸಾಕ್ಷಿ ಹೇಳುವಾಗ ಒಬ್ಬ ಸಹೋದರಿ ಬಂದು ಹೇಳಿದರು, ಅವರಿಗೆ ಎಷ್ಟೋ ವರ್ಷಗಳಿಂದ ಸಂಧಿವಾತ ರೋಗ, ಈ ಬೆರಳುಗಳು ಅದನ್ನು ನೀಡುವುದಕ್ಕೆ, ನೆಟ್ಟಗೆ ಮಾಡುವುದಕ್ಕೆ ಆಗದು, ಮಡಿಸಿಕೊಂಡೇ ಇರುತ್ತದೆ. ಅದನ್ನು ನೆಟ್ಟಗೆ ಮಾಡಲು ಆಗದು, ಒಂದು ವೇಳೆ ಹೀಗೆ ಮಾಡಿದರೂ ಕೂಡ ಅದು ಹಿಂತಿರುಗಿ ಮಡಿಸಿಕೊಳ್ಳುತ್ತದೆ. ಹಲವು ವರ್ಷಗಳಾಗಿ ಮೊಣಕಾಲು, ಮಂಡಿ ಎಲ್ಲ ನೋವುತ್ತದೆ, ಜಾಯಿಂಟ್ ಎಲ್ಲ ನೋವುತ್ತದೆ. ಆ ಸಮಯದಲ್ಲಿ ದೇವರು ಅವರೊಟ್ಟಿಗೆ ಮಾತನಾಡಿ ಮತ್ತೊಬ್ಬರನ್ನು ಕ್ಷಮಿಸಲಾಗದ ಪಾಪವನ್ನು ಅರಿಕೆ ಮಾಡಿ ಪ್ರಾರ್ಥನೆ ಮಾಡಿದರಂತೆ. ದೇವರೇ, ಮನಪೂರ್ವಕವಾಗಿ ಕ್ಷಮಿಸುತ್ತೇನೆ, ನಾನು ಅವರನ್ನು ಪ್ರೀತಿಸುತ್ತೇನೆ, ನನ್ನ ಹೃದಯದಲ್ಲಿರುವಂಥ ಕಹಿತನವನ್ನು ತೆಗೆದುಹಾಕಿರಿ, ಮನಪೂರ್ವಕವಾಗಿ ಕ್ಷಮಿಸುತ್ತೇನೆ ಎಂಬುದಾಗಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿದ ಕೂಡಲೇ ದೇವರ ಶಕ್ತಿ ಇಳಿಯಿತಂತೆ. ಮುಟ್ಟಿದ ಕೂಡಲೇ ನೋಡಿರಿ, ಅನೇಕ ವರ್ಷಗಳಿಂದ ಇದ್ದ ಆ ನೋವು ಮರೆಯಾಯಿತು. ಜಾಯಿಂಟ್ಗಳಲ್ಲಿ ನೋವಿಲ್ಲ, ಬೆರಳುಗಳಲ್ಲಿ ಆ ಪೇನ್ ಇಲ್ಲ, ಎಲ್ಲ ಕೂಡ ಅದ್ಭುತವಾದ ಬದಲಾವಣೆ. ಅವರು ಸ್ಟೇಜ್ ಮೇಲೆ ಬಂದು ಹೇಳುವಾಗ ಎಕ್ಸೈಟ್ಮೆಂಟಲ್ಲಿ ಹೇಳಿದರು, ತಕ್ಷಣವೇ ಹೋಯಿತು, ಚೆನ್ನಾಗಾಯಿತು, ಈಗ ಬೆರಳನ್ನೆಲ್ಲ ಮಡಿಸಬಹುದೆಂಬುದಾಗಿ ತೋರಿಸುತ್ತಾ ಇದ್ದಾರೆ. ಎಷ್ಟು ದೊಡ್ಡ ಸಂತೋಷ. ಅದಕ್ಕೆ ಕಾರಣ ನೋಡಿರಿ, ಅವರು ವಾಕ್ಯಕ್ಕೆ ವಿಧೇಯರಾಗಿ ಪ್ರಾರ್ಥನೆ ಮಾಡಿದರು. ಅವರು ವಾಕ್ಯಕ್ಕೆ ತಮ್ಮನ್ನು ಅರ್ಪಿಸಿಕೊಟ್ಟು ನಂತರವೇ ಅದ್ಭುತಕ್ಕಾಗಿ ಪ್ರಾರ್ಥನೆ ಮಾಡಿದರು. ಅದಕ್ಕೆ ದೇವರು ಅದ್ಭುತ ಮಾಡಿದರು. ಇಂದು ನಿಮ್ಮ ಕುರಿತಾಗಿ ಹೇಗೆ? ದೇವರು ನಿಮ್ಮನ್ನು ನೋಡುತ್ತಾರೆ, ನಿಮಗೆ ಅದ್ಭುತ ಮಾಡಲು ಸಿದ್ಧವಾಗಿದ್ದಾರೆ. ಆದರೆ ಹೃದಯದಲ್ಲಿ ಕೈತನ ಇದೆ ಅಲ್ಲ, ಯಾರ ಮೇಲೂ ದ್ವೇಷ ಇಟ್ಟುಕೊಂಡಿದ್ದೀರಲ್ಲ. ನಿಮ್ಮ ಮನೆಯಲ್ಲಿರುವವರು, ಅತ್ತೆ, ಮಾವ, ನಾದಿನಿ ಅಥವಾ ಸೊಸೆ, ಯಾರೊಬ್ಬರ ಕುರಿತಾದ ಕೈತನ ನಿಮಗೆ ಹೃದಯದಲ್ಲಿ ಹಾಗೆ ಇದೆ.
ಅದಕ್ಕೆ ದೇವರು ನಿಮಗೆ ಅದ್ಭುತ ಮಾಡಲು ಆಗುತ್ತಿಲ್ಲ ಎಂದು ಹೇಳಿರಿ. ನಾನದನ್ನು ಅರಿಕೆ ಮಾಡುತ್ತೇನೆ, ಮನಪೂರ್ವಕವಾಗಿ ಅವರನ್ನು ಕ್ಷಮಿಸುತ್ತೇನೆ. ನನಗೆ ನೀವು ಅದ್ಭುತ ಮಾಡಬೇಕೆಂಬುದಾಗಿ ಪ್ರಾರ್ಥಿಸಿ ನೋಡಿರಿ, ತಕ್ಷಣ ನಿಮಗೆ ಇಂದು ಅದ್ಭುತ ನಡೆಯುತ್ತದೆ. ನೀವು ಕ್ಷಮಿಸುವಿರಾ? ಮನಪೂರ್ವಕವಾಗಿ ಕ್ಷಮಿಸುವಿರಾ? ದೇವರ, ಇವರು ನಾನು ಮನಪೂರ್ವಕವಾಗಿ ಕ್ಷಮಿಸುತ್ತೇನೆ. ನನ್ನನ್ನು ಗಾಯಗೊಳಿಸಿದರು, ವೇದನೆ ಪಡಿಸಿದರು, ಅವಮಾನ ಪಡಿಸಿದರು, ಎಲ್ಲವನ್ನೂ ಕೂಡ ನಾನು ಕ್ಷಮಿಸಿ ಬಿಡುತ್ತೇನೆ. ನಾನು ಮನಪೂರ್ವಕವಾಗಿ ಅವರನ್ನು ಕ್ಷಮಿಸಿ ಆಶೀರ್ವದಿಸುತ್ತೇನೆಂಬುದಾಗಿ ನೀವು ಹೇಳಿದರೆ ತಕ್ಷಣ ಅದ್ಭುತ ನಡೆಯುತ್ತದೆ. ಮೊದಲನೆಯದಾಗಿ ಹಾಗೆ ಪ್ರಾರ್ಥಿಸೋಣವ? ಹಾಗಿದ್ದರೆ ದೇವರ ನನ್ನೊಟ್ಟಿಗೆ ಮಾತನಾಡುತ್ತಾ ಇದ್ದಾರೆ, ನಾನು ಮತ್ತೊಬ್ಬರನ್ನು ಕ್ಷಮಿಸುತ್ತೇನೆ. ಮನಪೂರ್ವಕವಾಗಿ ಕ್ಷಮಿಸುತ್ತೇನೆಂದು ಹೇಳುವವರು ಮಾತ್ರ ಬಲಗೈಯನ್ನು ಮೇಲೆತ್ತೀರಿ. ಈಗ ದೇವರ ಕರವು ನಿಮ್ಮನ್ನು ಮುಟ್ಟಲಿದೆ, ನಿಮ್ಮನ್ನು ಆಶೀರ್ವದಿಸಲಿದೆ. ಹಾಗೆ ಕರಗಳನ್ನು ಎತ್ತಿ, ದೇವರ, ನನ್ನ ಹೃದಯದಲ್ಲಿ ಇರುವಂತಹ ಕಹಿತನವನ್ನು ದ್ವೇಷವನ್ನು ತೆಗೆದು ಹಾಕಿರಿ. ಆ ಕಹಿತನದ ಬೇರು ನನ್ನ ಹೃದಯದಲ್ಲಿ ಇರಬಾರದು, ನಿಮ್ಮ ರಕ್ತದಿಂದ ತೊಳೆಯಿರಿ ಎಂಬುದಾಗಿ ಹೇಳಿರಿ ಹೇಳಿರಿ. ಹಾಗೆ ನಿಮ್ಮ ಬಲಗೈಯನ್ನು ಹೃದಯದಲ್ಲಿ ಇಟ್ಟುಕೊಳ್ಳಿ, ಹೃದಯದಲ್ಲಿ ಇಟ್ಟುಕೊಳ್ಳಿ. ತಂದೆಯೇ, ಯಾರ್ಯಾರು ಹೃದಯದಲ್ಲಿ ಕೈ ಇಟ್ಟುಕೊಂಡು ಈ ಕಹಿತನದ ಬೇರು ನನ್ನ ಹೃದಯದಲ್ಲಿ ಕಾಣಲ್ಪಡಬಾರದು, ನಾನು ಮನಪೂರ್ವಕವಾಗಿ ಇತರರನ್ನು ಕ್ಷಮಿಸುತ್ತೇನೆ, ಪ್ರೀತಿಸುತ್ತೇನೆ, ನನಗೆ ಸಹಾಯ ಮಾಡಿ ಎಂದು ಪ್ರಾರ್ಥಿಸುವ ಮಕ್ಕಳಿಗೆ ಕರ್ತನೆ ಸಹಾಯ ಮಾಡಿ, ಕೃಪೆ ಕೊಡಿ, ಕ್ಷಮಿಸಿ, ದೇವರೇ ಕ್ಷಮಿಸಿರಿ, ಆ ಕ್ಷಮಿಸುವ ಸ್ವಭಾವವನ್ನು ಕೊಡಿರಿ, ಆ ಕೃಪೆಯು ಅವರ ಮೇಲೆ ಇಳಿಯಲಿ, ಹಿಂದೆ ಅವರ ಜೀವಿತದಲ್ಲಿ ಒಂದು ಬದಲಾವಣೆ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಆಮೇನ್ ಆಮೇನ್. ಈಗ ವ್ಯಾಧಿಯುಳ್ಳಂತಹ ಸ್ಥಳದಲ್ಲಿ ಕೈ ಇಟ್ಟುಕೊಳ್ಳಿ. ಈಗ ದೇವರು ತಡೆಗಳನ್ನು ನೀಗಿಸಿದ್ದಾರೆ, ಕಹಿತನವು ನೀಗಿ ಹೋಯಿತು. ಈಗ ದೇವರು ನಿಮಗೆ ಅದ್ಭುತ ಮಾಡುತ್ತಾರೆ. ವ್ಯಾಧಿಯುಳ್ಳ ಸ್ಥಳದಲ್ಲಿ ಕೈ ಇಟ್ಟುಕೊಳ್ಳಿ, ನೋವಿರುವ ಸ್ಥಳದಲ್ಲಿ ಕೈ ಇಟ್ಟುಕೊಳ್ಳಿ. ಗೆಡ್ಡೆಗಳು, ಕ್ಯಾನ್ಸರ್, ಆಸ್ತಮ ಎಂದು ಹೇಳುತ್ತಾರಲ್ಲ, ಆಯಾ ಸ್ಥಳಗಳಲ್ಲಿ ಕೈ ಇಟ್ಟುಕೊಳ್ಳಿ. ಈಗ ಯೇಸುವೆ ನನ್ನನ್ನು ಮುಟ್ಟಿ, ನಿಮ್ಮ ಬಾಸುಂಡೆಗಳಿಂದ ನನ್ನ ಗುಣವಾದೇನು ಎಂಬುದಾಗಿ ಹೇಳಿ ಪ್ರಾರ್ಥಿಸಬೇಕು. ಈಗ ನಾವೆಲ್ಲರೂ ಸೇರಿ ಪ್ರಾರ್ಥಿಸೋಣ. ನಜರೇತಿನ ಯೇಸುವಿನ ನಾಮದಲ್ಲಿ, ತಂದೆಯೇ, ನನಗೊಂದು ಅದ್ಭುತ ನಡೆಯಬೇಕು, ನನ್ನ ವ್ಯಾಧಿ ಈಗಲೇ ಗುಣವಾಗಬೇಕೆಂದು ಪ್ರಾರ್ಥಿಸುವ ಈ ಸಹೋದರನಿಗಾಗಿ, ಸಹೋದರಿಗಾಗಿ, ಯವನ ಮಗನಿಗಾಗಿ, ಮಗಳಿಗಾಗಿ, ದೇವರೇ ಚಿಕ್ಕ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇನೆ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಈ ದುಷ್ಟ ವ್ಯಾಧಿಯ ಕಟ್ಟುಗಳು ನೀಗಿ ಹೋಗಲಿ. ನಿಮ್ಮ ರಕ್ತವನ್ನು ಪ್ರೋಚಿಸಿ ನಾನು ಬಿಡುಗಡೆಯನ್ನು ನುಡಿದು ಪ್ರಾರ್ಥಿಸುತ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಶಾಪದ ಕಟ್ಟುಗಳು ಕಡಿಯಲ್ಪಡಲಿ. ಯೇಸು ಕ್ರಿಸ್ತನ ನಾಮದಲ್ಲೊಂದು ಬಿಡುಗಡೆ ಉಂಟಾಗಲಿ. ಇಂದಿಗೆ ಆ ರೋಗದ ಶಕ್ತಿಗಳು ಲಯವಾಗಿ ಹೋಗಲಿ. ನೋವುಗಳು, ವೇದನೆಗಳೆಲ್ಲವೂ ಯೇಸುವಿನ ನಾಮದಲ್ಲಿ ಮಾರ್ಪಡಲಿ. ಒಂದು ಅದ್ಭುತ ಸೌಖ್ಯ ಈ ಕ್ಷಣದಲ್ಲೇ ಅವರ ಶರೀರದಲ್ಲಿ ಉಂಟಾಗಲಿ. ಮೂಳೆಗಳನ್ನು ಮುಟ್ಟಿರಿ, ಜಾಯಿಂಟ್ಗಳನ್ನು ಮುಟ್ಟಿರಿ ಯೇಸುವಿನ ನಾಮದಲ್ಲಿ. ಆರ್ಥರೈಟಿಸ್ ರೋಗವು ನೀಗಲಿ. ಸಂಧಿವಾತ ರೋಗಗಳು ಮಾರ್ಪಡಲಿ. ಒಬ್ಬೊಬ್ಬರನ್ನು ಮುಟ್ಟಿರಿ, ಅವರ ನರಗಳು, ಮೂಳೆಗಳೊಳಗೆ ಶಕ್ತಿ ಇಳಿಯಲಿ. ದುಷ್ಟ ಮರಣ ರೋಗವು ಅಡಗಿಸುವಂತಹ ದುಷ್ಟ ರೋಗವು ಯೇಸುಕ್ರಿಸ್ತನ ನಾಮದಲ್ಲಿ ನೀಗಲಿ. ಒಂದು ಅದ್ಭುತವಾದ ಸೌಖ್ಯ ಯೇಸುಕ್ರಿಸ್ತನ ನಾಮದಲ್ಲಿ ಒಬ್ಬೊಬ್ಬರಿಗೂ ಉಂಟಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ದೇವರ ಶಕ್ತಿಯು ಮುಟ್ಟುವುದಕ್ಕಾಗಿ ಸ್ತೋತ್ರ. ಈ ಕ್ಷಣವೇ ಸೌಖ್ಯ ಉಂಟಾಗುವುದಕ್ಕಾಗಿ ಸ್ತೋತ್ರ. ಬಿಡುಗಡೆ ಉಂಟಾಗುವುದಕ್ಕಾಗಿ ಸ್ತೋತ್ರ. ಸಕಲ ರೋಗಗಳು ನೀಗಿ ಹೋಗಲಿ, ಪರಿಪೂರ್ಣ ಸೌಖ್ಯ ಉಂಟಾಗಲಿ. ಆಶೀರ್ವದಿಸಿ, ಸಾಕ್ಷಿಗಳಾಗಿ ನಿಲ್ಲಿಸಿ, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯ, ಆಮೇನ್ ಆಮೇನ್. ಪ್ರಿಯರಾದವರೇ, ದೇವರು ಪ್ರಾರ್ಥನೆ ಕೇಳಿದರು, ನಿಮ್ಮನ್ನು ಮುಟ್ಟಿದರು, ಬಿಡುಗಡೆ ಉಂಟು ಮಾಡಿದರು, ವಂದನೆ. ಈಗ ಶೋಧಿಸಿ ನೋಡಿರಿ, ನಿಮ್ಮ ಬೆರಳುಗಳನ್ನು ಶೋಧಿಸಿ ನೋಡಿರಿ, ಕೈ ಎತ್ತಿ ನೋಡಿರಿ. ನಡೆಯಲು ಆಗದವರು ಈಗ ಎದ್ದು ನಡೆದು ನೋಡಿರಿ. ಈ ಕ್ಷಣದಿಂದಲೇ ಬದಲಾವಣೆ. ದೇವರನ್ನು ಸ್ತುತಿಸುತ್ತಲೇ ಇರಿ. ಯಾವಾಗಲೂ ಕೂಡ ನೀವು ಕರ್ತನಲ್ಲಿ ಇದ್ದುಕೊಂಡು ಯಾವುದೇ ಕಹಿತನ ದ್ವೇಷಗಳಿಗೆ ಹೃದಯದಲ್ಲಿ ಅವಕಾಶವನ್ನೇ ಕೊಡದೆ ಎಲ್ಲರ ಮೇಲೆ ಪ್ರೀತಿಯನ್ನು ತೋರಿ ನಡೆದುಕೊಳ್ಳಿರಿ. ಕರ್ತನ ಆಶೀರ್ವಾದ, ಸೌಖ್ಯ ನಿಮ್ಮೊಂದಿಗೆ ಎಂದೆಂದಿಗೂ ನೆಲೆಯಾಗಿರುವುದು. ಆಮೇನ್. ಫಾರ್ ಫರ್ದರ್ ಡೀಟೇಲ್ಸ್ ಅಂಡ್ ಪ್ರೇಯರ್ ಸಪೋರ್ಟ್ ಜೀಸಸ್ ರಿಡೀಮ್ಸ್ ಮಿನಿಸ್ಟ್ರೀಸ್, ನಾಲ್ ಮಾವಡಿ, ತೂತುಕುಡಿ ಡಿಸ್ಟ್ರಿಕ್ಟ್, 628211. ಆ ಫೋನ್ ನಂಬರ್ 0803545-4545. God bless you.